ಎಸ್ ಬಳ್ಳಾರಿ ಚುನಾವಣಾ ಕಣ ರಂಗೇರಿದೆ ನಿರೀಕ್ಷೆ ಮಾಡಿರಲಿಲ್ಲ ಸೋಮಶೇಖರ್ ರೆಡ್ಡಿಗೆ ಟಿಕೆಟ್ ಕೊಡ್ತಾರಂತೆ ಕೊಡಲ್ವಂತೆ ಈ ಥರ ಚರ್ಚೆ ಇತ್ತು ಕೊಡಲ್ಲ ಕೊಡ್ತಾರೆ ಕೊಡ್ತಾರೆ ಕೊಡಲ್ಲ ಅಂತ ಕೊನೆಗೂ ಸೋಮಶೇಖರ್ ರೆಡ್ಡಿಗೆ ಬಳ್ಳಾರಿ ಸಿಟಿಯಿಂದ ಟಿಕೆಟ್ ಅನೌನ್ಸ್ ಆಗಿದೆ ಬಿ ಜೆ ಪಿ ಟಿಕೆಟ್ ಸೋಮಶೇಖರ್ ರೆಡ್ಡಿಗೆ ಸೊ ಈಗ ಅವರಿಗೆ ಪ್ರತಿಸ್ಪರ್ಧಿ ಅವರ ಸಹೋದರ ಪತ್ನಿ ಜನಾರ್ದನ್ ರೆಡ್ಡಿ ಅವರ ಪತ್ನಿ ಅವರನ್ನ ಲಕ್ಷ್ಮಿ ಸೊ ಒಂದು ರೀತಿ ರೆಡ್ಡಿ ವರ್ಸಸ್ ರೆಡ್ಡಿ ಅಂತಲೇ ಕರಿಬೇಕಿತ್ತು ಅವರು ಯಾರೇ ಬಂದು ರಾಜಕಾರಣ ಮಾಡ್ತೀನಿ ಅಂತ ಹೇಳಿದ್ರು ಹೇಳಿಕೆಯನ್ನು ಕೊಟ್ಟಿದ್ದು ಸೋಮಶೇಖರ್ ರೆಡ್ಡಿ ನನ್ನ ಸಹೋದರ ಬಂದರೂ ಕೂಡ ನಾನು ನಿಂತ್ಕೊಳ್ತೀನಿ ಅಂತ ಬಟ್ ಇಂಟರ್ನಲ್ ನೋಡಿದಾಗ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಾಗ ಜನಾರ್ದನ್ ರೆಡ್ಡಿ ಮುಸ್ಲಿಂ ವಿಚಾರವಾಗಿ ಇವೆಲ್ಲವೂ ಕೂಡ ಅವರೇನು ಹೇಳಿಕೆ ಕೊಡ್ತಾ ಇಲ್ಲ ಯಾರು ಹೇಳಿಸ್ತಾ ಇದ್ದಾರೆ ಅಂತ ಹೇಳಿತ್ತು ಬಟ್ ಚುನಾವಣಾ ಕಾರಣದಿಂದ ಹಿಂದೆ ಸರಿತಾರಂತೆ ಸೋಮಶೇಖರ್ ರೆಡ್ಡಿ ಅಲ್ಲಿ ಯಾರೋ ಲಿಂಗಾಯತ ಸಮುದಾಯ ರೆಡ್ಡಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇತ್ತು ಬಿಜೆಪಿದು ಎಲ್ಲವೂ ಕೂಡ ಲೆಕ್ಕಾಚಾರ ಉಲ್ಟಾಗಿದೆ ಸೋಮಶೇಖರ್ ರೆಡ್ಡಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸೊ ಈಗ ಭಾವನ ವಿರುದ್ಧ ಅರುಣಾಲಕ್ಷ್ಮಿಯವರು ಚುನಾವಣೆ ಮಾಡಬೇಕಲ್ಲಿ ನಾವು ಸಹೋದರ ಸವಾಲು ನೋಡಿದ್ದೀವಿ ಹಣ ಸಂಬಂಧ ಯುದ್ಧ ನೋಡಿದ್ದೀವಿ ಇದೊಂಥರ ಹೊಸ ಅದು ಖಡಿತಾ ಇರುತ್ತೆ ಕಾಂಗ್ರೆಸ್ ಹಿಂದಕ್ಕೂ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಕಾಂಗ್ರೆಸ್ ಏನೋ ಆಗುತ್ತೆ ಸೊ ಇಲ್ಲಿ ಫೈಟ್ ಇದೆ ಬಳ್ಳಾರಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಕೆ ಆರ್ ಪಿ ನಡುವಿನ ಹಣ ಹಣಿ ಇದು ನೀವೇ ಹೇಳ್ಬೇಕು ಏನಾದ್ರೂ ಸೋಮಶೇಖರ್ ರೆಡ್ಡಿ ಅವರು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ರಣಲಕ್ಷ್ಮಿ ಅನುಕೂಲ ಆಗಿರೋದು ಕಾಂಗ್ರೆಸ್ ವರ್ಸಸ್ ಕೆ ಆರ್ ಪಿ ಪಿ ಫೈಟ್ ಆಗಿರೋದು ಆದ್ರೆ ಬಿಜೆಪಿ ಅವರು ಸೋಮಶೇಖರ್ ರೆಡ್ಡಿ ಟಿಕೆಟ್ ಕೊಡೋದ್ರ ಮೂಲಕ ಹೊಸ ರೀತಿಯ ಗೇಮ್ ಗೆ ಮುಂದಾಗಿದ್ದಾರೆ ಅಂದ್ರೆ ಕಾಂಪ್ರಮೈಸ್ ಇಲ್ಲ ಅಂತ ತೋರಿಸಿದ್ದಾರೆ ಕಾಂಪ್ರಮೈಸ್ ಆಗ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರ ಇತ್ತು ಬಟ್ ಅವ್ರ ಪತ್ನಿ ವಿರುದ್ಧನೇ ಅಭ್ಯರ್ಥಿ ಹಾಕಿದ್ರಲ್ಲ ಸಿಟಿಂಗ್ ಎಂ ಎಲ್ ಎದು ಜನಾರ್ದನ್ ರೆಡ್ಡಿ ಅವರ ಪತ್ನಿ ವಿರುದ್ಧ ಜನಾರ್ದನ್ ರೆಡ್ಡಿ ಸಹೋದರ ಸಹೋದರನ ಕಣಕ್ಕಿಳಿಸಿದ್ದಾರೆ ಇಲ್ಲಿ ಕಾಂಗ್ರೆಸ್ ಕೂಡ ಪ್ರಬಲವಾಗಿದೆ ಈ ರೆಡ್ಡಿ ಫ್ಯಾಮಿಲಿ ಕಿತ್ತಾಟ ಕಾಂಗ್ರೆಸ್ ಏನಾಗುತ್ತೆ ನೋಡ್ಬೇಕು ನಿಮ್ಮ ಪ್ರಕಾರ ಬಳ್ಳಾರಿ ನಗರದಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳ್ಸಿ ಹಾಗೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಆಗ್ತಾರೆ ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಯಾರಿಗೆ ಯೋಗ್ಯತೆ ಇದೆ ಯಾರು ಅರ್ಹರಿದ್ದಾರೆ ಅಂತವರನ್ನ ನೋಡಿ ಆಯ್ಕೆ ಮಾಡಿ ಅವರ ಜಾತಿ ಧರ್ಮ ಪಕ್ಷ ಇದ್ಯಾವುದನ್ನು ಕೂಡ ಪರಿಗಣಿಸದೆ ಯಾರು ಅಭ್ಯರ್ಥಿ ಆ ಅಭ್ಯರ್ಥಿ ನಿಮ್ಮ ಕ್ಷೇತ್ರಕ್ಕೆ ನಿಮ್ಗೆ ಏನಾದ್ರು ಅನುಕೂಲ ಮಾಡ್ತಾರಾ ನಿಮ್ಮ ಸಮಸ್ಯೆಗಳಿಗೆ ಇತ್ಯರ್ಥ ಮಾಡುವಂತ ಕೆಲಸವನ್ನ ಮಾಡ್ತಾರಾ ಅದನ್ನ ಮಾತ್ರ ನೋಡಿ ಅವ್ರನ್ನ ಆಯ್ಕೆ ಮಾಡಿ ವಿಧಾನದ ಕಳಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ